ನಂದು ಪ್ರತಿ ಮೂರನೇ ಶನಿವಾರ ಗ್ರಾಮ ವಾಸ್ತವ್ಯ ಇದೆ. ಈ ಬಾರಿ ರಾಯಚೂರು ಜಿಲ್ಲೆಗೆ ಹೋಗ್ತಾ ಇದ್ದೀನಿ. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಹೈದರಾಬಾದ್ ಕರ್ನಾಟಕದ ಭಾಗದಲ್ಲೇ ನಾನು ಗ್ರಾಮ ವಾಸ್ತವ್ಯಗಳನ್ನು ಮಾಡ್ತಾ ಇದ್ದೀನಿ. ಹಿಂದುಳಿದ ಪ್ರದೇಶ ಅಂತೇಳಿ ದೇಶದ ಇತಿಹಾಸದಲ್ಲೇ ಒಂದು ದಾಖಲೆಯನ್ನು ಮಾಡುವಂಥ ಒಂದು ಕಂದಾಯ ಗ್ರಾಮಗಳನ್ನು ಮಾಡಿ ಆ ಕಂದಾಯ ಗ್ರಾಮಗಳಲ್ಲಿ ಬರ್ತಕ್ಕಂಥ ಮನೆಗಳೇನಿದೆ, ಸರ್ಕಾರಿ ಜಾಗದಲ್ಲಿ ಪ್ರೈವೇಟ್ ಜಾಗದಲ್ಲಿ ಇರ್ತಕ್ಕಂಥ ಮನೆಗಳೇನಿದೆ ಅದಕ್ಕೆಲ್ಲದೂ ಕೂಡ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹಕ್ಕುಪತ್ರ ಕೊಡಬೇಕು. ಅವ್ರೇನು ಅಳತೆಯಲ್ಲಿ ಮನೆಯನ್ನು ಕಟ್ಕೊಂಡಿದ್ದಾರೆ ಆ ಅಳತೆಗೆ ತಕ್ಕಂತೆ ಅವರಿಗೆ ಮನೆಯನ್ನು ಮಂಜೂರು ಮಾಡಬೇಕು, ಅವರ ಹೆಸರಿಗೆ ಎಲ್ಲ ದಾಖಲೆಗಳನ್ನು ಟ್ರಾನ್ಸ್ಫರ್ ಮಾಡಬೇಕು. ಇದೊಂದು ದೊಡ್ಡ ಆಂದೋಲನವನ್ನು ಕಂದಾಯ ಇಲಾಖೆ ನಾವು ತೆಗೆದುಕೊಂಡಿದ್ದೀರಿ. ನಿನ್ನೆ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಾನೆಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೀನಿ. ನಿನ್ನೆ 2 ಗಂಟೆಗಳ ಕಾಲ ಮಾತಾಡಿದ್ದೀನಿ. ಮೋಸ್ಟ್ಲಿ ನವಂಬರ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಒಳಗಡೆ ಸುಮಾರು ಒಂದು 50,000 ಜನಕ್ಕೆ ಒಂದೇ ಸ್ಥಳದಲ್ಲಿ ಈ ಒಂದು ಕಂದಾಯ ಗ್ರಾಮದ ಯಾರು ಫಲಾನುಭವಿಗಳಿರ್ತಾರೆ ಅವರೆಲ್ಲರಿಗೂ ಕೂಡ ಹಕ್ಕುಪತ್ರ ಮತ್ತು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಆ ಜಮೀನನ್ನು ಸರ್ಕಾರಿ ಜಮೀನು ಮತ್ತು ಪ್ರೈವೇಟ್ ಜಮೀನನ್ನು ರಿಜಿಸ್ಟರ್ ಮಾಡಿಕೊಡುವಂಥ ಕೆಲಸವನ್ನು ಕಂದಾಯ ಇಲಾಖೆ ಮಾಡುತ್ತೆ. ಇದೊಂದು ದೊಡ್ಡ ಒಂದು ಆಂದೋಲನದ ರೀತಿ ನಾವು ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಬಂಜಾರ ಗ್ರಾಮಗಳು ಕಾಡುಗೊಲ್ಲರು ವಾಸ ಮಾಡ್ತಕ್ಕಂಥ ಇದು ಕಾಡುಗೊಲ್ಲರು ಇರ್ಬೋದು, ಆಮೇಲೆ ಗೊಲ್ಲರ ಹಟ್ಟಿ ಇರ್ಬೋದು, ಈ ಥರದ ಎಲ್ಲ ಹಟ್ಟಿಗಳೇನಿದೆ ಈ ಹಟ್ಟಿಗಳನ್ನ ಇಷ್ಟು ವರ್ಷಗಳ ಕಾಲ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಕಾಲ ಯಾವುದೇ ಸರ್ಕಾರನೂ ಕೂಡ ಇದನ್ನು ಕಂದಾಯ ಗ್ರಾಮ ಮಾಡೋ ಒಂದು ಮನಸ್ಸು ಮಾಡಿರಲಿಲ್ಲ. ನಾನು ಇದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದೀನಿ. ಇದೊಂದು ಕ್ರಾಂತಿ ಆಗಬೇಕು, ಅವರೆಲ್ಲರಿಗೂ ಸರ್ಕಾರದ ಸವಲತ್ತು ಸಿಗಬೇಕು, ಸರ್ಕಾರದ ಹಣ ಸಿಗಬೇಕು, ಸರ್ಕಾರದ ಫೆಸಿಲಿಟಿಗಳೆಲ್ಲ ಕೂಡ ಅವ್ರ ಮನೆ ಬಾಗಿಲಿಗೆ ಹೋಗಬೇಕು. ಆ ದೃಷ್ಟಿಯಿಂದ ಇದೊಂದು ಒಂದು ಕ್ರಾಂತಿಕಾರಿಕ ಬದಲಾವಣೆಯನ್ನು ನಾವು ಮಾಡ್ತಾ ಇದ್ದೀವಿ.